ನಮಸ್ಕಾರ. ಸನಾತನ ಎಷ್ಟು ಪುರಾತನವೋ ನಿತ್ಯ ನೂತನ, ಇದೇ ಈ ಹೊತ್ತಿನ ವಿಶೇಷ ಸನಾತನ ವಿನೂತನ. ನಾನು ಜೆಸಲ್ ಡಿಸೋಜಾ. ನೀವು ಇಲ್ಲಿವರೆಗೆ ಟಿ ವಿ ವಿಕ್ರಮವನ್ನು ಸಬ್ಸ್ಕ್ರೈಬ್ ಮಾಡದೇ ಇದ್ರೆ ತಕ್ಷಣ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಬಟನ್ ಒತ್ತಿ. ಸನಾತನ ಧರ್ಮದಲ್ಲಿ ತುಂಬ ಮಹತ್ವಪೂರ್ಣ ಅಂಶಗಳು ಇವೆ. ಸನಾತನ ಧರ್ಮೀಯರು ಆಚರಿಸುವ ಪ್ರತಿಯೊಂದು ಆಚರಣೆಗಳ ಹಿಂದೆ ಧಾರ್ಮಿಕ ಮತ್ತು ವೈಜ್ಞಾನಿಕವಾಗಿ ಅನೇಕ ಕಾರಣಗಳು ಕೂಡ ಇದೆ. ನಮ್ಮ ಪೂರ್ವಜರು ಆರೋಗ್ಯದ ದೃಷ್ಟಿಯಿಂದ ರೂಢಿಸಿಕೊಂಡು ಬಂದಿರುವ ಪ್ರಾಚೀನ ಪದ್ಧತಿ ಅಂದರೆ ಅದು ಯೋಗ. ಇವತ್ತು ಯೋಗದ ಹಿಂದೆ ಇರುವ ಮಹತ್ವವನ್ನು ತಿಳಿಯೋಣ. ಯೋಗ ಇತ್ತೀಚಿನ ದಿನಗಳಲ್ಲಿ ತುಂಬ ಪ್ರಸಿದ್ಧಿಯನ್ನು ಪಡ್ಕೊಂಡಿದೆ. ನಮ್ಮ ಪೂರ್ವಜರಿಂದ ಬಂದಂತಹ ಪ್ರಾಚೀನ ಕಲೆ ಇದು. 196 ಸ್ತೋತ್ರಗಳನ್ನು ಒಳಗೊಂಡಿದೆ. ಯೋಗ ಕಲೆಗೆ 4000 ವರ್ಷದಷ್ಟು ಇತಿಹಾಸ ಇದೆ. ಪತಂಜಲಿ ಮಹರ್ಷಿಗಳು ಯೋಗದ ಬಗ್ಗೆ ಅರ್ಥಪೂರ್ಣವಾಗಿ ತಿಳಿಸಿದ್ದಾರೆ. ಯೋಗದಲ್ಲಿ 4 ಭಾಗಗಳಿವೆ: ಕರ್ಮಯೋಗ, ಭಕ್ತಿಯೋಗ, ಜ್ಞಾನ ಯೋಗ ಮತ್ತು ಅಷ್ಟಾಂಗ ಯೋಗ. ಯೋಗವನ್ನು ಅಭ್ಯಾಸ ಮಾಡೋದ್ರಿಂದ ದೇಹ ಮತ್ತು ಮನಸ್ಸಿನ ರೋಗಗಳು ನಿವಾರಣೆ ಆಗುತ್ತೆ. ಇದರಿಂದ ಮನುಷ್ಯನ ಜ್ಞಾನ ಆವೃತವಾಗುತ್ತದೆ. ಪ್ರತಿಯೊಬ್ಬರೂ ಯೋಗವನ್ನು ಅಭ್ಯಾಸ ಮಾಡಬೇಕು ಅನ್ನೋದು ಇಲ್ಲಿ ಮುಖ್ಯವಾಗಿದೆ. ಯೋಗದ ಬಗ್ಗೆ ಭಗವದ್ಗೀತೆಯಲ್ಲೂ ಕೂಡ ಉಲ್ಲೇಖಿಸಲಾಗಿದೆ. ಸಮತ್ವಂ ಯೋಗ ಉಚ್ಚತೆ ಅಂದರೆ ಬದುಕಿನಲ್ಲಿ ಬರುವ ಏರುಪೇರುಗಳಿಂದ ಮನಸ್ಸು ಒತ್ತಡದಿಂದ ಕೂಡಿರುತ್ತದೆ. ಹೀಗೆ ಒತ್ತಡದಿಂದ ಕೂಡಿರುವ ಮನಸ್ಸನ್ನು ಸಮಸ್ಥಿತಿಗೆ ತರುವುದೇ ಯೋಗ ಅಂತ ಹೇಳಲಾಗಿದೆ. ಇವತ್ತಿನ ಯಾಂತ್ರಿಕ ಜೀವನದಲ್ಲಿ ನಮ್ಮ ಬದುಕು ಅತ್ಯಂತ ದುಸ್ತರವಾಗಿದೆ. ಒತ್ತಡದ ಜೀವನದಿಂದ ನಮ್ಮ ಬದುಕಿನಲ್ಲಿ ಯೋಗ ಅಗತ್ಯವಾಗಿದೆ. ಯೋಗದಿಂದ ಮನಸ್ಸಿನ ಚಂಚಲತೆಯನ್ನು ದೂರ ಮಾಡಿಕೊಳ್ಬಹುದು, ಅಚ್ಚುಕಟ್ಟಾಗಿ ಸ್ಪಷ್ಟವಾಗಿ ಮಾತಾಡಬಹುದು. ಅಂದರೆ ವ್ಯಾಕರಣ ಶಾಸ್ತ್ರದ ಮೂಲಕ ಮಾತಾಡುವ ಕಲೆಯನ್ನು ಕಲಿಯಬಹುದು. ಯೋಗ ಮಾಡೋದ್ರಿಂದ ದೈಹಿಕವಾಗಿ ಮತ್ತು ಮಾನಸಿಕವಾಗಿ ಬರುವ ಕಾಯಿಲೆಗಳನ್ನು ವಾಸಿ ಮಾಡಿಕೊಳ್ಬಹುದು. ಇದು ಈ ವಾರದ ಸನಾತನ ವಿನೂತನ ವಿಶೇಷ. ಮುಂದಿನ ವಾರ ಮತ್ತೊಂದು ಆಚರಣೆಯ ಬಗ್ಗೆ ತಿಳಿಸ್ಕೊಡ್ತೀನಿ. ನೋಟಾರಿ ಟಿ ವಿ ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ, ಅಂದರೆ ನಮ್ಮೆಲ್ಲರ ಕೈಯಲ್ಲಿ. ನಮಸ್ಕಾರ. ಟಿ ವಿ ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ. ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಟಿ ವಿ ವಿಕ್ರಮದ ಕಾರ್ಯಕ್ರಮವನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಬಟನ್ ಒತ್ತಿ.